ಈ ಮಧ್ಯದಲ್ಲಿ ಇವತ್ತು ಕರೆದಿರುವಂತಹ ಮುಖ್ಯ ಉದ್ದೇಶ ಏನಂದ್ರೆ ಇವತ್ತಿಂದ ಒಂದು ಪೋರ್ಟಲ್ ಲಾಂಚ್ ಮಾಡ್ತಾ ಇದ್ದೀವಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಸಾರ್ವಜನಿಕರು ಮತ್ತು ಯಾರೇ ಆಗಲಿ ನೀವಿಂದ ಹಿಡಿದು ಯಾರೇ ಆಗಲಿ ಅವನ್ ನಿಮಗೆ ಆದಂತಹ ಒಂದು ಆಲೋಚನೆಗಳಿರ್ತದೆ ಕೆಲವು ಸಾಧ್ಯತೆಗಳನ್ನು ಇರ್ತದೆ ನೀವು ಹೇಳುವಂತ ಸಲಹೆಗಳನ್ನ ಮಾಡ್ಲಿಕ್ಕಿರ್ತದೆ ಈಗ ನಾನು ಬೆಂಗಳೂರಿನಲ್ಲಿ ಫುಟ್ಪಾತ್ ಗಮನಿಸ್ತಾ ಇದ್ದೀನಿ ಮಲೇಷ್ಯಾ ಫುಟ್ಪಾತ್ ಗಮನಿಸ್ತಾ ಇದ್ದೀನಿ ಬೇರೆ ಕಡೆ ಮಾಡ್ತಾ ಇದ್ದೀನಿ ಅಲ್ಲಿ ಜನ ನಡಿಕ್ಲಿಕ್ಕೆ ಜಾಗ ಇಲ್ಲ ಫುಟ್ಪಾತ್ ಇದೆ ಎಲ್ಲ ಅಂಗಡಿಗಳನ್ನೆಲ್ಲ ಇಟ್ಕೊಂಡು ನಾವು ಕೂತಿದ್ದೇವೆ ಬೇರೆ ಬೇರೆ ಕಡೆ ಈಗ ಈ ಬೆಳಗ್ಗೆ ಬರಬೇಕಾದ್ರೆ ನನಗೆ ಗಾಂಧಿನಗರ ಇವರು ಬಸನಗುಡಿ ಯಾವ್ದು ಮೇನ್ ಸ್ಟ್ರೀಟ್ ಗಾಂಧಿ ಬಜಾರ್ ಅವರೆಲ್ಲ ಬಂದಿದ್ರು ಫುಟ್ಪಾತ್ ಅಸೋಸಿಯೇಷನ್ ಬಂದು ಅಲ್ಲಿ ಡಬಲ್ ರೋಡ್ ಇತ್ತು ಈಗ ಸಿಂಗಲ್ ರೋಡ್ ಮಾಡಿದಂತೆ ನೋಡಿ ಅದನ್ನು ಕೂಡ ನಾನು ಗಮನಿಸ್ತೇನೆ ಏನ್ ರೈಟ್ ರಾಂಗ್ ಗೊತ್ತಿಲ್ಲ ನಮ್ಮ ಸರ್ಕಾರದವ್ರು ಮಾಡಿದ್ ಕರೆಕ್ಟೋ ಇಲ್ಲ ಅವ್ರು ಹೇಳ್ತಾ ಇರೋದು ಕರೆಕ್ಟೋ ನನಗೆ ಇನ್ನ ಗೊತ್ತಿಲ್ಲ ಕಣ್ಣಲ್ಲಿ ಹೋದಾಗ ಮಾತ್ರ ನನಗೆ ಗೊತ್ತಾಗ್ತದೆ ನೋಡಿದಾಗ ಮಾತ್ರ ಗೊತ್ತಾಗ್ತದೆ ಹಂಗೆ ಬಹಳ ಫುಟ್ಪಾತ್ಸ್ ಅಲ್ಲಿ ಎಲ್ಲ ನಾವು ಈ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರು ನಂಗೆ ಹೆಚ್ಚಿಗೆ ಪ್ರಾಬಲ್ಯ ಕೊಟ್ಟು ರಸ್ತೆಯಲ್ಲಿ ಓಡಾಡೋರಿಗೆ ಜಾಗ ಇಲ್ಲ ಆ ರಸ್ತೆಯಲ್ಲಿ ಓಡಾಡೋರೆಲ್ಲ ರಸ್ತೆಗೆ ಬಂದ್ಬಿಡ್ತಾರೆ ಇದು ಫುಟ್ಪಾತ್ ಅಲ್ಲಿ ಓಡಾಡೋರೆಲ್ಲ ರಸ್ತೆಗೆ ಬಂದ್ಬಿಡ್ತಾರೆ ಇದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಇದೆ ಈ ಮಧ್ಯೆ ನಾನು ಡೆಕ್ಕಾನ್ನಲ್ಲೋ ಯಾವುದೋ ಒಂದು ಪೇಪರಲ್ಲಿ ಈ ನಮ್ದೊಂದು ನಮ್ಮ ಸರ್ಕಾರದಿಂದ ತೆಗೆದುಕೊಂಡಂತ ಒಂದು ಪ್ರಯೋಗ ಈ ಟ್ರಾಫಿಕ್ ಬಗ್ಗೆ ಒಂದು ಆರ್ಟಿಕಲ್ ಕೂಡ ನಾನು ಗಮನಿಸಿದ್ದೆ ಈಗ ನಾನು ಕೆಲವು ಆಲ್ ಹಿಂದೆ ಒಂದು ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ಬೆಂಗಳೂರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೆಲವು ಪೊಲೀಸ್ ಆಫೀಸರ್ಸ್ ಕೆಲಸ ಮಾಡಿದ್ದಾರೆ ಅವ್ರದೇ ಆದಂತ ಕಾಂಟ್ರಿಬ್ಯೂಷನ್ಸ್ ಇದೆ ಅವನು ಕೂಡ ರಿಟೈರ್ಡ್ ಆಫೀಸರ್ಸ್ ಕೂಡ ಕರೆಸಿ ಈ ಅವ್ರದ್ದು ಏನೇನು ಸಲಹೆಗಳನ್ನು ಕೆಲವರು 2 ವರ್ಷ ಮಾಡಿರ್ತಾರೆ 1 ವರ್ಷ ಮಾಡಿರ್ತಾರೆ ಇನ್ನ ಏನೋ ಆಲೋಚನೆಗಳಿರ್ತದೆ ತಕ್ಷಣ ಅವ್ರು ಶಿಫ್ಟ್ ಆಗಿಬಿಡ್ತಾರೆ ಆಗ ಅವರೇನು ಪೊಲೀಸ್ ಅಧಿಕಾರಿಗಳಂತೇಳಿ ಅವ್ರೇನು ಬಾಯಿ ಬಿಚ್ಚಿರಕ್ಕಲ್ಲ ಈಗ ನನ್ನ ಕಾಲದಲ್ಲಿ ಹಿಂಗೆ ಮಾಡ್ಬೋದಿತ್ತಲ್ಲ ಮಾಡ್ಬೋದಿತ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸೊ ಕೆಲವ್ರ ಹತ್ರ ಅದನ್ನು ಕೂಡ ನಾನು ಟ್ರಾಫಿಕ್ ಎಕ್ಸ್ಪೆಷಲಿ ಆನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅದು ಎಲ್ಲರ ಕೈಲೂ ಬರೋ ಯೋಚನೆ ಅಲ್ಲ ಅನುಭವದಲ್ಲಿ ಮಾತ್ರ ಈ ಟ್ರಾಫಿಕ್ ಸಲಹೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಸೊ ನಾನು ಹೋಮ್ ಮಿನಿಸ್ಟರ್ ಹತ್ರ ಕೂಡ ನಾನು ಮಾತಾಡಿದ್ದೀನಿ ಐ ಆಮ್ ಕಾಲಿಂಗ್ ಆಲ್ ದಿ ಸೀನಿಯರ್ ಆಫೀಸರ್ಸ್ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಎಕ್ಸಿಸ್ಟಿಂಗ್ ಇರೋರು ಇರ್ಬೋದು ರಿಟೈರ್ಡ್ ಇರ್ಬೋದು ಒಂದು 20 ವರ್ಷದಿಂದ ಒಂದು ಲಿಸ್ಟ್ ಮಾಡಿ ವು ಆರ್ ಹೆಲ್ತಿ ವು ಆರ್ ಸೌಂಡ್ ವು ಆರ್ ಕೇಪಬಲ್ ಆಫ್ ಕಾಂಟ್ರಿಬ್ಯೂಟಿಂಗ್ ಗಿವಿಂಗ್ ಸಜೆಷನ್ಸ್ ಅವ್ರ ಹತ್ರ ಕೂಡ ನಾನು ಮಾತಾಡೋದಿದ್ದೇನೆ